ಜ್ವರ, ನೆಗಡಿ, ಕೆಮ್ಮು, ನಿಮೋನಿಯಾ ಇದರ ಲಕ್ಷಣಗಳು. ಮುಂಜಾಗ್ರತ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಸಾವು ಸಂಭವಿಸುತ್ತದೆ. ಕೊರೋನಾ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವ ರೀತಿ. ಸೋಂಕಿತ ವ್ಯಕ್ತಿಯು ಸೀನಿದಾಗ ಮತ್ತು ಕೆಮ್ಮಿದಾಗ, ಶಂಕಿತ ವ್ಯಕ್ತಿಯ ಜೊತೆ ನಿಕಟ ಸಂಪರ್ಕದಲ್ಲಿರುವಾಗ, ಶಂಕಿತ ವ್ಯಕ್ತಿಯ ಹಸ್ತಲಾಗವ ಮತ್ತು ಮುಟ್ಟುವಾಗ, ಸ್ವಚ್ಛಗೊಳಿಸದ ಸುರಕ್ಷಿತವಲ್ಲದ ಕೈಗಳಿಂದ ಕಣ್ಣು ಮೂಗು ಬಾಯಿಯನ್ನು ಮುಟ್ಟುವುದರಿಂದ ಹರಡುತ್ತದೆ. ಸಾರ್ವಜನಿಕರು ಅನುಸರಿಸಬೇಕಾದ ಮುಂಜಾಗ್ರತ ಕ್ರಮಗಳು: ಸೋಂಕು ಪೀಡಿತರ ಸಂಪರ್ಕದಿಂದ ದೂರ ಇರುವುದು, ಶಂಕಿತ ರೋಗಿಯನ್ನು ಮನೆಯಲ್ಲಿರಿಸಿ ಪ್ರತ್ಯೇಕವಾಗಿ ಟ್ರಿಪಲ್ ಲೇಯರ್ ಮಾಸ್ಕ್ ಅನ್ನು ಬಳಸುವುದು, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡುವುದು, ಕೆಮ್ಮಿದಾಗ ಸೀನಿದಾಗ ಕರವಸ್ತ್ರವನ್ನು ಬಳಸುವುದು, ಸಾರ್ವಜನಿಕ ಸ್ಥಳದಲ್ಲಿ ಉಗುಳಬಾರದು, ಮಾಂಸ ಮತ್ತು ಮೊಟ್ಟೆಯನ್ನು ಸರಿಯಾಗಿ ಬೇಯಿಸಿ ತಿನ್ನುವುದು, ಅಸುರಕ್ಷಿತವಲ್ಲದ ಸಾಕುಪ್ರಾಣಿ ಮತ್ತು ಕಾಡು ಪ್ರಾಣಿಗಳಿಂದ ದೂರವಿರುವುದು, ಉಸಿರಾಟದ ತೊಂದರೆ ಇದ್ದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ. ಸ್ಯಾನಿಟೈಸರ್ ಮತ್ತು ಯಾವುದಾದರೂ ಸೋಪುಗಳಿಂದ ಕೈಯನ್ನು ತೊಳೆಯಬಹುದು. ಕೈಗಳನ್ನು ಶುದ್ಧವಾಗಿ ತೊಳೆಯುವ ವಿಧಾನ. ಅದು ಕೊರೋನಾ ವೈರಸ್ ಹರಡದಂತೆ ಮನೆಯಲ್ಲಿ ಇದ್ದು ಪಾಲಿಸಬೇಕಾದ ನಿಯಮ. ಮನೆಯಲ್ಲಿ ಇರಿ, ಆರೋಗ್ಯವಾಗಿ ಇರಿ. ಸ್ಟೇ ಹೋಮ್, ಸ್ಟೇ ಸೇಫ್. ಕೋವಿಡ್-19 ಭಯ ಬೇಡ, ಜಾಗ್ರತೆ ಇರಲಿ. ಕೇತ್ರಿ.